ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಪುರಸಭಾ ಅಧ್ಯಕ್ಷೆ ವಿಜಯಾ ರೂಪೇಶ್ ಅವರು ಇತಿಹಾಸ ಪ್ರಸಿದ್ಧ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಶುಭವನ್ನು ಕೋರಿದರು. ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಅದಕ್ಕೆ ಮುಂಚೆಯೇ ಸ್ವಚ್ಛತೆ ಆಗಿರ್ಬೋದು, ಅದಾದ ನಂತರ ಆದ ಸ್ವಚ್ಛತೆ ಆಗಿರ್ಬೋದು, ಬೀದಿ ದೀಪಗಳ ನಿರ್ವಹಣೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ನೀಟಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಆದ್ದರಿಂದಾಗಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪುರಸಭೆ ಮುಖ್ಯಾಧಿಕಾರಿಗಳಿರ್ಬೋದು, ಅದು ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ನಮ್ಮ ವಾಟರ್ ಮ್ಯಾನ್ಗಳಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಇದಕ್ಕೆ ಸಹಕಾರ ನೀಡಿದ ನಮ್ಮ ಉಪಾಧ್ಯಕ್ಷರಾಗಿರ್ಬೋದು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಗೌರವದ ಸದಸ್ಯರುಗಳು ಎಲ್ರಿಗೂ ಹಾಗೂ ಪತ್ರಕರ್ತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೆಲ್ಲದಕ್ಕೂ ಮಾರ್ಗದರ್ಶನ ನೀಡಿದಂಥ ನಮ್ಮ ಶಾಸಕರಾದಂಥ ಮಂಜುನಾಥ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕ್ರಮದ ಯಶಸ್ವಿಯಾಗಿದೆ. ಧನ್ಯವಾದ ಮೇಡಮ್. ದರ ಮಾಗಡಿನಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪದೇ ಪದೇ ಜಾಸ್ತಿ ಆಗ್ತಾನೇ ಇದೆ. ಇನ್ನೂ ಈಗ ಮಳೆ ಬಂದಿರೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಕ್ರಮ ತಗೊತೀರಾ? ಮಳೆ ಬಂದಿದ್ದರಿಂದಾಗಿ ಗುಂಡಿಗಳು ಜಾಸ್ತಿ ಆಗಿದೆ. ಅದನ್ನು ನಗರೋತ್ಥಾನ ಅಮೃತ ನಗರೋತ್ಥಾನದಲ್ಲೇ 55 ಲಕ್ಷ ಮೀಸಲಿಟ್ಟಿದ್ದೀನಿ ಹೊಸ ರೋಡ್ನ ಹಾಕ್ಸ್ಲಿಕ್ಕೆ ಅಂತ. ಅದೇನು ಆ್ಯಕ್ಷನ್ ಪ್ಲಾನ್ ಆಗಿಲ್ಲ, ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಸರ್ಕಾರದಿಂದ ವಾಪಸ್ ಬಂದ ನಂತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಇವಾಗ ತಾತ್ಕಾಲಿಕವಾಗಿ ವೆಟ್ ಮಿಕ್ಸ್ ಹಾಕಿ ಅದನ್ನು ಏನು ಗುಂಡಿಗಳನ್ನ ಮುಚ್ಚಿಸ್ಬೇಕೋ ಆ ಕೆಲಸನ ಮಾಡ್ತೀವಿ. ಸರಿ, RR ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ, ಯಾಕಂದರೆ ವೆಹಿಕಲ್ಸ್ ಅಡ್ಡಾದುಡ್ಡಿ ನಿಲ್ಲಿಸ್ಬಿಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಪುರಸಭೆ ಏನು ಕ್ರಮ ತೊಗೊತೀರಾ? ಪೊಲೀಸವರ ಸಹಕಾರ ತೊಗೊಂಡು, ಪೊಲೀಸ್ ಇಲಾಖೆ ಸಹಕಾರ ತೊಗೊಂಡು ಆ ಗಾಡಿಗಳನ್ನ ಒಂದು ಕಡೆ ಪಾರ್ಕಿಂಗ್ ಮಾಡಿ ಸುಗಮವಾಗಿ ಓಡಾಡೋಕ್ಕೆ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.